ರಾಮನಗರದಲ್ಲಿ ಅನಧಿಕೃತ ಪ್ರಾರ್ಥನಾ ಮಂದಿರ ನಿರ್ಮಾಣಗೊಂಡು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ। ಚನ್ನಪಟ್ಟಣ ತಾಲೂಕಿನ ಕನ್ನಮಂಗಲ ಗ್ರಾಮಸ್ಥರು ಗ್ರಾಮದ ಬಳಿ ಇರುವ ಫಾರ್ಮ್ ಹೌಸ್ ನಲ್ಲಿ ಮತಾಂತರ ಕೂಡ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ। ಫಾರ್ಮ್ ಹೌಸ್ ಪಕ್ಕದ ಮನೆಯವರೇ ನಾವು ಸುಮಾರು ನಿರಂತರವಾಗಿ 2 ವರ್ಷದಿಂದ ಇದೇ ಕಥೆ ನಡೆಯತಾ ಇದೆ। ನಾನು ಒಂದಸಾರಿ 100 ಬಾರಿ ಅವರಿಗೆ ವಾರ್ನಿಂಗ್ ಮಾಡಿರಬಹುದು, ನೋಡಿ ಲೋಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಯಾಕೋ ಬರ್ತಾ ಇದೆ, ಎಲ್ಲ ಸಾರ್ವಜನಿಕ ತೊಂದರೆ ಆಯ್ತದೆ, ನಾವೆಲ್ಲ ದನಕರುಗಳು ಬಿಡ್ತೀವಿ, ಪಕ್ಕ ಗೋಮಾಳ ಇದೆ, ಆ ಗೋಮಾಳದಲ್ಲೆಲ್ಲ ದನಕರುಗಳು ಬಿಡ್ತಾರೆ, ಎಲ್ಲರಿಗೂ ತೊಂದರೆ ಆಯ್ತದೆ, ನೀವು ಅದು ಏನು ಬೇಕು ಇದನ್ನ ಮಾಡಿ ಪರ್ಮಿಷನ್ ಏನೋ ತಕೊಂಡು ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ, ಎಲ್ಲರಿಗೂ ತೊಂದರೆ ಆಯ್ತದೆ ಅಂತ ನಾವು ಒಂದು 100 ಬಾರಿ ಅವರಿಗೆ ವಾರ್ನಿಂಗ್ ಮಾಡಿದ್ವಿ। ಸ್ಥಳೀಯವಾಗಿ ಎಲ್ಲರೂ ಒಂದು ಮೊದಲನೇ ಬಾರಿ 2 ಸಾರಿ ಹೋಗಿ ಹೇಳಿದ್ವಿ, ಆದರೆ ಅವರು ಯಾವುದೇ ರೀತಿ ಕ್ರಮ ತಗೊಂಡಿರಲಿಲ್ಲ। ಡೆನ್ನಿಸ್ ಜಾರ್ಜ್ ಎಂಬಾತನ ವಿರುದ್ಧ ಮತಾಂತರ ಆರೋಪ ಮಾಡಿರುವ ಗ್ರಾಮಸ್ಥರು ಧ್ವನಿವರ್ಧಕ ಬಳಸಿ ಸಾಮೂಹಿಕ ಪ್ರಾರ್ಥನೆ ಮಾಡುತ್ತಾರೆ, ಇದರಿಂದ ಹತ್ತಿರದಲ್ಲಿ ಇರುವ ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಕಿರಿಕಿರಿ ಆಗ್ತಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಜತೆಗೂಡಿ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ। ಅಲ್ಲದೆ ಗೋಮಾಳ ಒತ್ತುವರಿ ಮಾಡಿಕೊಂಡು ಶಿರುಬೆ ಸ್ಥಾಪನೆ ಮಾಡುತ್ತಿದ್ದಾರೆ, ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಗ್ರಾಮಸ್ಥರು। ಕಳೆದ 6 ತಿಂಗಳಿಂದ ದಿನ ವಾರದಲ್ಲಿ 3 ಬಾರಿ ಜನರನ್ನ ಸೇರಿಸುವಂತದ್ದು ದೂರದಲ್ಲಿ ಡಿಜೆ ಮಾದರಿ ಸೌಂಡ್ ಗಳನ್ನು ಹಾಕೊಂಡು ಅಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಇಲ್ಲ ಗಮನಕ್ಕೆ ಬಂದಿದೆ। ನಾವು ಒಂದು 2-3 ಬಾರಿ ಪೊಲೀಸರಿಗೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ತನಿಖೆ ಆಗಿಲ್ಲ, ಈ ಬಗ್ಗೆ ತಾವು ಕೂಡ ಗಮನ ಹರಿಸಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಅಂತ ನಮಗೆ ಜಾಗರಣೆ ವೇದಿಕೆಯವರು ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ನಾವು ನೆನ್ನೆ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು 300 ಜನ 350 ಜನ ಒಂದು ಕಾಲದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುತ್ತಿರುವಂತದ್ದು ಗಮನಕ್ಕೆ ಬಂದಿದೆ। ಅದನ್ನ ನಾವು ವಿಚಾರಿಸಿದ ಸಂದರ್ಭದಲ್ಲಿ ಮತ್ತೆ ಅದರ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ತೆರಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಪ್ರಾರ್ಥನಾ ಮಂದಿರಗಳಿಗೆ ಅವರು ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಪ್ರಾರ್ಥನಾ ಮಂದಿರ ಕಟ್ಟಲಿಕ್ಕೂ ಕೂಡ ಅಲ್ಲಿ ಯಾವುದೇ ಅಧಿಕೃತ ಮಾನ್ಯತೆ ಅವರು ಪಡೆದಿಲ್ಲ। ಅನಧಿಕೃತವಾಗಿ ಜನರನ್ನ ಅಲ್ಲಿ ಒಟ್ಟುಗೂಡಿಸಿಕೊಂಡು ಇಡಿ ಹೊರಗಡೆ ಜಿಲ್ಲೆಯಿಂದ ಕರ್ಕೊಂಡು ಅಲ್ಲಿ ಮತಾಂತರ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದೈತೆ। ಸೊ ಈ ಸಂದರ್ಭ ನಾವು ಲಿಖಿತವಾಗಿ ದೂರು ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀವಿ, ಕೂಲಂಕುಷ ಪರಿಶೀಲನೆ ಆಗಬೇಕು ಅಲ್ಲಿ, ಮತ್ತೆ ಗ್ರಾಮಸ್ಥರು ಹೇಳೋ ರೀತಿಯಲ್ಲಿ ರಾತ್ರಿಯಾಗಲೂ ಅಲ್ಲದೆ ಕಾರ್ಗಳಲ್ಲಿ ಗಂಡುಮಕ್ಕಳು ಹೆಣ್ಮಕ್ಕಳೆಲ್ಲ ಬರ್ತಾರೆ, ಅಲ್ಲಿ ವಾತಾವರಣ ಗ್ರಾಮದ ವಾತಾವರಣ ಹಾಳಾಗ್ತದೆ, ಗ್ರಾಮದ ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ ಅನ್ನೋದೆಲ್ಲ ಸುದ್ದಿ ಇದೆ। ಆ ಬಗ್ಗೆ ಪೂರ್ತಿ ತನಿಖೆ ಆಗಬೇಕು, ಆ ವ್ಯಕ್ತಿನ ಅರೆಸ್ಟ್ ಮಾಡಬೇಕು, ಅವನ ಪೂರ್ತಿ ಅವನ ಎನ್ಕ್ವೈರಿ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಪರವಾಗಿ ಮತ್ತು ಜಾಗರಣ ವೇದಿಕೆ ಪರವಾಗಿ ನಾವು ಬೇಡ್ಕೊಳ್ತೀವಿ।